ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯಾ. ಬೆಂಗಳೂರಿನ ಸಿಸಿಪಿ ಪೊಲೀಸರು ಎರಡು ಕಾರ್ಯಾಚರಣೆ ನಡೆಸಿದ್ದು ಮತ್ತೊಂದು ಡ್ರಗ್ಸ್ ದಂತೆ ಜಾಲವನ್ನು ಪತ್ತೆ ಮಾಡಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಕಮಲ್ ಪಂತ್ ತಿಳಿಸಿದ್ದಾರೆ. ಬೆಂಗಳೂರಿನ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಮಿಷನರ್ ಕಮಲ್ ಪಂತ್, ಸಿಸಿಪಿ ಪೊಲೀಸರು ಕೆಆರ್ ಪುರಂ ವ್ಯಾಪ್ತಿಯಲ್ಲಿ ಮತ್ತೊಂದು ಡ್ರಗ್ಸ್ ಜಾಲದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕಾರ್ಯಾಚರಣೆ ವೇಳೆ 2 ಕೆಜಿ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಬೆಲೆ 20 ಲಕ್ಷಕ್ಕೂ ಅಧಿಕ ಬೆಲೆ ಇರಬಹುದು ಅಂತ ಹೇಳಿದ್ದಾರೆ. ನಮಗೆ ಇರುವ ಮಾಹಿತಿಯ ಪ್ರಕಾರ ಡ್ರಗ್ಸ್ ಕಾಲೇಜುಗಳಲ್ಲೂ ಕಂಡು ಬರ್ತಾ ಇದೆ. ಇದರಲ್ಲಿ ಭಾಗಿಯಾಗಿದ್ದ 3ರನ್ನ ಬಂಧಿಸಲಾಗಿದೆ. 3ರನ್ನ ಕೇರಳ ಮೂಲದವರು ಎಂದು ಗುರುತಿಸಲಾಗಿತ್ತು. ಲಂಡನ್ ನಲ್ಲಿ ಓದಿ ಬಂದಿದ್ದಂತ ಯುವಕ ಡ್ರಗ್ಸ್ ದಂಧೆಯನ್ನ ಮಾಡ್ತಾ ಇದ್ದ. ಮನೆಯೊಂದರ ಮೇಲೆ ದಾಳಿಯನ್ನ ನಡೆಸಿ ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಕಮಿಷನರ್ ಮಾಹಿತಿಯನ್ನ ನೀಡಿದ್ರು. ಇನ್ನು ಸಿಸಿಪಿ ಪೊಲೀಸರು ಮತ್ತೊಂದು ಕಾರ್ಯಾಚರಣೆ ಮಾಡಿದ್ದು 1 ಕೆಜಿ 700 ಗ್ರಾಂ ಬಂಗಾರವನ್ನ ವಶಪಡಿಸಿಕೊಂಡಿದ್ದಾರೆ. 2017-18 ನಡೆದಿದ್ದ 37 ಸರಗಳ್ಳತನ ಕೇಸನ್ನ ಸಿಸಿಪಿ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಒಂದು ವಾರದೊಳಗೆ ಚಿನ್ನ ಕಳೆದುಕೊಂಡವರಿಗೆ ಅವರ ಬಂಗಾರವನ್ನು ವಾಪಸ್ ಕೊಡಲಾಗುತ್ತದೆ. ಸಿಸಿಪಿ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಅವರನ್ನು ಕಮಿಷನರ್ ಕಮಲ್ ಪಂತ್ ಅಭಿನಂದಿಸಿದ್ದಾರೆ. Okay, they were the foreign national. We have zeroed down on that foreign national. We will be acting on it. Sir, coming back to the NCB point, Anika, when she was taken into custody, they said she had links with Sandalwood. Now the investigation has stopped. Again, see, I tell you, we are doing our investigation. You please, you have to appreciate. Yes. That we are doing our investigation. You are again raise the issue of a central agency. Okay, here this is for different. We are doing our investigation. We are capable of handling our case quite confidently. If you ask a question about this, I can reply. So is there a sharing of it? ನಟಿ ರಾಗಿಣಿ ದ್ವಿವೇದಿ ಸಿಸಿಪಿ ಪೊಲೀಸರ ವಶದಲ್ಲಿರುವ ಕಾರಣ ಬೆಂಗಳೂರಿನ ಚಾಮರಾಜಪೇಟೆ ಸಿಸಿಪಿ ಕಚೇರಿಗೆ ರಾಗಿಣಿ ತಂದೆ ರಾಕೇಶ್ ದ್ವಿವೇದಿ, ತಾಯಿ ರೋಹಿಣಿ ದ್ವಿವೇದಿ ಹಾಗೂ ಸಹೋದರ ಆಗಮಿಸಿದ್ದಾರೆ. ಸದ್ಯ ರಾಗಿಣಿ ಡೈರಿ ಸರ್ಕಲ್ ಬಳಿ ಇರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದು ಮತ್ತೆ ಸಿಸಿಪಿ ಪೊಲೀಸರು ಇಂದು ವಿಚಾರಣೆ ನಡೆಸಲಿದ್ದಾರೆ. ಹೀಗಾಗಿ ರಾಗಿಣಿ ತಾಯಿ ಮನೆಯಿಂದ ಮಾಡಿರುವ ಅಡಿಗೆಯನ್ನ ತಂದಿದ್ದು ಅದನ್ನು ಅಧಿಕಾರಿಗಳ ಜೊತೆ ಸಿಸಿಪಿ ಕಚೇರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಸದ್ಯ ಮಗಳ ಬಂಧನದಿಂದ ಕುಟುಂಬಸ್ಥರಲ್ಲಿ ಆತಂಕ ನಿರ್ಮಾಣವಾಗಿದ್ದು ಸಿಸಿಪಿ ಕಚೇರಿಯಲ್ಲಿ ಕುಟುಂಬಸ್ಥರು ಮೊಕ್ಕಾಂ ಹೂಡಿದ್ದಾರೆ. ಉಡುಪಿ ಜಿಲ್ಲೆ ಮಣಿಪಾಲ ಸಮೀಪದ ವಿಜಯನಗರ ಕೋಡಿ ಎಂಬಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿನಲ್ಲಿ ಚಿರತೆ ಸೆರೆಯಾಗಿದ್ದು ಬೆಳಕಿನ ಜಾವ ಚಿರತೆ ಬೋನಿಗೆ ಬಿದ್ದಿದೆ ಅಂತ ತಿಳಿದು ಬಂದಿದೆ. ಅಂದಹಾಗೆ ಕಳೆದ ಕೆಲ ದಿನಗಳಿಂದ ವಿಜಯನಗರ ಕೋಡಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರಾತ್ರಿ ವೇಳೆ ಕಾಣಿಸಿಕೊಳ್ತಾ ಇದ್ದಂತಹ ಈ ಚಿರತೆಯು ಜನರಲ್ಲಿ ಭೀತಿಯನ್ನ ಹುಟ್ಟಿಸಿತ್ತು. ಸುತ್ತಮುತ್ತಲಿನ ಮನೆಯ ಇನ್ನು ಹಟ್ಟಿಯಲ್ಲಿದ್ದಂತಹ ಕರು ನಾಯಿ ಕೋಳಿಗಳನ್ನ ಹಿಡಿದು ತಿಂತಾಯಿತು. ಇನ್ನು ಚಿರತೆಯ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇತ್ತು. ಈ ಭಾಗದಲ್ಲಿ ಜನರು ರಾತ್ರಿ ಹೊರಬರಲು ಭಯವನ್ನ ಪಡ್ತಾ ಇದ್ರು. ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿತ್ತು. ಅದರಂತೆ ಚಿರತೆಯನ್ನ ಸೆರೆ ಹಿಡಿಯಲು ಇಲಾಖೆಯವರು ಬೋನನ್ನ ಇರಿಸಿದ್ರು. ಇದೇ ವೇಳೆ ಇಂದು ನಸುಕಿನ ವೇಳೆ ಚಿರತೆ ಸೆರೆಯಾಗಿದ್ದು ಬೋನಿನೊಳಗೆ 2 ನಾಯಿ ಮರಿಗಳನ್ನ ಇರಿಸಿ ಚಿರತೆಯನ್ನ ಸೆರೆ ಹಿಡಿಯಲಾಯಿತು. ಈ ಮೂಲಕ ಕೊನೆಗೂ ಜನರ ನಿದ್ರೆ ಕೆಡಿಸಿದ್ದಂತಹ ಚಿರತೆ ಬೋನಿಗೆ ಬಿದ್ದಂತಾಗಿದೆ. ಒಂದು
ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ